ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಗೋಧಿ ಹಿಟ್ಟಿನಲ್ಲಿ ರುಚಿಯಾದ ಒಂದು ಗಾರ್ಗಿ ಮಾಡುವ ಒಂದು ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನೀವು ಒಂದು ಕಪ್ ಗೋಧಿ ಹಿಟ್ಟಲ್ಲಿ ಈ ಗಾರ್ಗಿ ಸ್ವೀಟ್ನ ಮಾಡ್ಕೋಬೋದು. ಇಲ್ಲಿ ನಾನು ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ನೀರು ಹಾಕಿ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಉಪಯೋಗಿಸ್ತಾ ಇದ್ದೀನಿ ನಾನು. ಸೊ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೋಬೋದು. ನೋಡಿ, ಈ ಥರ ಫುಲ್ ಬೆಲ್ಲ ಕರಗಬೇಕು. ನೀಟಾಗಿ ಈ ಥರ ಫುಲ್ ಬೆಲ್ಲ ಕರಗದ ನಂತರ ನಾನು ಇನ್ನೊಂದು ಪಾತ್ರೆಗೆ ಅದನ್ನು ಸೋಸ್ಕೋತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಕಸ ಇರುತ್ತೆ ಬೆಲ್ಲದಲ್ಲಿ, ಹಾಗಾಗಿ. ಓಕೆ, ಅದನ್ನು ಚೆನ್ನಾಗಿ ಈ ಥರ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಈ ಥರ ಕುದಿ ಬಂದಾಗ ನಾವು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ. ನಾವು ಚಪಾತಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ, ಅದೇ ಗೋಧಿ ಹಿಟ್ಟನ್ನು ನಾನು ತೊಗೊಂಡಿರೋದು. ಸೊ ನೋಡಿ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ನೀವು ಈ ಸ್ವೀಟನ್ನ ಮಾಡ್ಕೋಬೋದು. ಒಂದು 5-10 ನಿಮಿಷದಲ್ಲಿ ನಿಮಗೆ ಗೋಧಿ ಹಿಟ್ಟಿನ ಗಾರಿಗೆ ರೆಡಿಯಾಗುತ್ತೆ. ಫಸ್ಟ್ ಇಲ್ಲ ಫ್ರೆಂಡ್ಸ್, ಈ ಗಾರಿಗೆ ಮಾಡಬೇಕು ಅಂದರೆ ಶಿವರಾತ್ರಿ ಹಬ್ಬಕ್ಕೆ ಮಾಡೋರು. ಅಲ್ಲಿವರೆಗೂ ಹಳೆ ಕಾಲದಲ್ಲಿ ಅಂದರೆ ಅವಾಗೆಲ್ಲ ಸ್ವಲ್ಪ ಇವೆಲ್ಲ ಕಾಸ್ಟ್ಲಿಯಾಗಿ ಆಯಿಲ್ನೆಲ್ಲ ಉಪಯೋಗಿಸಿ ಮಾಡ್ತಾ ಇರಲಿಲ್ಲ. ಸೊ ಯಾವುದಾದ್ರೂ ಹಬ್ಬ ಹರಿದಿನದಲ್ಲಿ ಮಾಡೋರು. ಇದು ನಮ್ಮ ಅಜ್ಜಿಯವರು ಹೇಳಿದ್ದು, ಅವ್ರು ಮಾಡುವಂಥ ಒಂದು ರೆಸಿಪಿ ಇದು. ಅಮ್ಮನಿಂದ ನಾನು ಕಲ್ತಿರೋವಂತಹ ಒಂದು ಗೋಧಿ ಹಿಟ್ಟಿನ ಗಾರಿಗೆ. ಸೊ ನೀವು ಕೂಡ ಈ ಥರ ಟ್ರೈ ಮಾಡಿ, ಖಂಡಿತವಾಗ್ಲೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಓಕೆ, ನಾನೀಗ ಕಲಸಿ 1-2 ನಿಮಿಷ ಹಾಗೆ ಇದನ್ನು ಬೇಯಿಸಿದ್ದೀನಿ. ಬೇಯಿಸಿದ ನಂತರ ನೋಡಿ, ನಾನು ಬಿಸಿ ಇದ್ದಾಗಲೇ ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ. ಓಕೆ, ಸ್ವಲ್ಪ ಕೈಗೆ ನೀರನ್ನು ನೋಡಿ, ಮುದ್ದೆ ಕಟ್ಟಬೇಕಾದ್ರೆ ನಾವು ನೀರಲ್ಲಿ ಎದ್ದು ನಂತರ ಈ ಥರ ಫ್ರೆಸ್ ಮಾಡಿ, ಗಂಟೇನಾದರೂ ಇದ್ದರೆ ಅದು ಒಟ್ಕೊಳ್ಳುತ್ತೆ. ಸೊ ಗಂಟಾಗಿಲ್ಲ ನಾನು ಮಾಡಿರೋದ್ರಲ್ಲಿ, ನೋಡ್ಬೋದು ನೀವು. ಒಂದೇ ಸಲ ಹಿಟ್ಟನ್ನು ಹಾಕಿದ್ರೆ ಗಂಟಾಗೋದಿಲ್ಲ. ನೀವು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು. ನಾನು 1 ಕಪ್ ನೀರಿಗೆ ಕರೆಕ್ಟಾಗಿ 1 ಕಪ್ ಹಿಟ್ಟನ್ನು ಬಳಸಿದ್ದೀನಿ. ನೋಡಿ, ಇವಾಗ ಈ ಥರ ರೋಲ್ ಮಾಡಿ ನಾವು ಚಿಕ್ಕ ಚಿಕ್ಕ ಹುಂಡೆನ ಮಾಡ್ಕೊಳ್ಳೋಣ. ನಾವು ಕಜ್ಜಾಯ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ, ಅಷ್ಟು ಚಿಕ್ಕ ಚಿಕ್ಕದಾಗಿದ್ದರೆ ಸಾಕು. ಅಕಸ್ಮಾತ್ ನಿಮಗೆ ಇನ್ನೊಂದು ಸ್ವಲ್ಪ ಹಪ್ಪಳ ಥರ ದೊಡ್ಡ ದೊಡ್ಡದಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ದಪ್ಪ ಹುಂಡೆನ ತೊಗೋಬೋದು ನೀವು. ಓಕೆ, ನೋಡಿ ಈ ಥರ ಚಿಕ್ಕ ಚಿಕ್ಕ ಹುಂಡೆನ ಮಾಡಿಕೊಂಡು ಫಸ್ಟು ಈ ಥರ ರೌಂಡ್ ಮಾಡ್ಕೊಳ್ಳೋಣ. ಕೈಗೆ ನಾನು ಎಣ್ಣೆ ತೊಗೊಂಡಿಲ್ಲ, ನೀರಿದು ಉಪಯೋಗಿಸ್ತಾ ಇರೋದು. ನೋಡಿ, ಈ ಥರ ರೋಲ್ ಮಾಡ್ಕೊಳ್ಳೋಣ. ರೋಲ್ ಮಾಡಿದ ನಂತರ ಹೀಗೆ ಫ್ರೆಸ್ ಮಾಡಿ ನೋಡಿ, ಎಷ್ಟು ನಿಮಗೆ ದಪ್ಪ ಬೇಕು ಆ ಥರ ನೀವು ಮಾಡ್ಕೋಬೋದು. ನೋಡ್ಬೋದು ಇಲ್ಲಿ ನಾನು ಬಿಸ್ಕೆಟ್ ಅಷ್ಟು ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನಿಮಗೆ ಅಗಲವಾಗಿ ಬೇಕು ಅಂದರೆ ಖಂಡಿತ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಈಸಿಯಾಗಿ ನೀವು ಗೋಧಿ ಹಿಟ್ಟಿನಲ್ಲಿ ರುಚಿಯಾದ ಗಾರ್ಗಿನ ಮಾಡ್ಬೋದು. ಸೊ ನೋಡಿ, ಈಗ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಡೀಪ್ ಫ್ರೈ ಮಾಡೋದಕ್ಕೆ ನಾವು ಆಯಿಲ್ನ ಇಡೋಣ. ಆಯಿಲ್ ಬಿಸಿಯಾದ ನಂತರ ಇವಾಗ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಈಗ ಆಯಿಲ್ ಬಿಸಿಯಾಗಿದೆ. ನಂತರ ನಾನು ಒಂದೊಂದನೇ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಪಾತ್ರೆ ಅಗಲ ಇದ್ದರೆ ನೀವು 2-3 ಅಥವಾ 4-5 ಹಾಕ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಸೊ ನಾನು ಒಂದೊಂದನ್ನೇ ತೋರಿಸ್ತಾ ಇದ್ದೀನಿ ಇಲ್ಲಿ. ನೋಡಿ, ಈ ಥರ ಟರ್ನ್ ಮಾಡಿ 2 ಸೈಡ್ ಬೇಯಿಸಿ, ಪೂರಿ ಥರ ಉಬ್ಬಿ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ತುಂಬಾ ಈಸಿಯಾಗಿ ನೀವು ಈ ವೀಟ್ ಫ್ಲೋರ್ ಗಾರ್ಗೆನ ಮಾಡ್ಕೋಬೋದು. ಸೊ ನೋಡಿ, 2 ಸೈಡ್ ನಾನು ಬೇಯಿಸಿದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಬೇಯಿಸ್ಕೋಬೇಕು ಇದನ್ನು. ಈಗ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ಮತ್ತು ನಾನೀಗ ಬೇರೆ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಈಗ ನಾನು 2 ಹಾಕ್ತಾ ಇದ್ದೀನಿ. 2 ಗಾರಿಗೆನ ಹಾಕಿ ಈಗ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಓಕೆ, ನೋಡಿದ್ರಲ್ಲ ಗೋಧಿ ಹಿಟ್ಟಿನಲ್ಲಿ ರುಚಿಯಾದ ಗಾರಿಗೆ ಹೇಗೆ ಮಾಡೋದು ಅಂತ ನೀವು ಕೂಡ ಒಂದು ಸಲ ಮಾಡಿ ನೋಡಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.